ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ನೋಡಿ ತಿಳಿ ಮಾಡಿ ಕಲಿ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಒಂದು ಗೋಧಿ ಹಿಟ್ಟಿಂದ ಹೊಸ ರೀತಿಯ ಸ್ನ್ಯಾಕ್ಸ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿರುತ್ತೆ, ಒಂದು ಹೊಸ ವಿಧಾನದಲ್ಲಿ ಚೆನ್ನಾಗಿರುತ್ತೆ, ತುಂಬ ಈಜಿಯಾಗಿ ಮಾಡ್ಕೋಬೋದು, ಕಡಿಮೆ ಸಮಯ ಹಾಗೂ ಕಡಿಮೆ ಪದಾರ್ಥ. ಬನ್ನಿ, ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ, ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಸಕ್ಕರೆ ಕರಗಿಸ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪು ಸಕ್ಕರೆ ಅಂದರೆ ಗೋಧಿ ಹಿಟ್ಟನ್ನು ಒಂದು ಕಪ್ಪು ತೊಗೊಂಡಿದ್ದೀನಿ, ಹಾಗಾಗಿ ಸಕ್ಕರೆನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಇದೆ ಸಕ್ಕರೆ. ಸಕ್ಕರೆಗೆ ನಾವು ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು, ಅರ್ಧ ಕಪ್ಪು ಸಕ್ಕರೆಗೆ ಮುಕ್ಕಾಲು ಕಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಳ್ಳೋಣ. ಪಾಕ ಬೇಡ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಇದು ಕರಗಿದ ಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಸಕ್ಕರೆ ಕರಗೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕಿ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಸಾಕು, ಇಷ್ಟಾದರೆ ಇವಾಗ ಪೂರ್ತಿಯಾಗಿ ಸಕ್ಕರೆ ನೋಡಿ ಕರಗಿದೆ ಕಂಪ್ಲೀಟಾಗಿ. ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಡೋಣ. ಸ್ವಲ್ಪ ಇದು ಬಿಸಿ ಹಾರಿದರೆ ಸಾಕು. ಇವಾಗ ನೆಕ್ಸ್ಟ್ ನಾನು ಈ ರೀತಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಕಪ್ಪಷ್ಟು ಜಲ್ರಿ ಹಿಡಿದು ತೊಗೊಂಡಿರೋಂಥದ್ದು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಪೂರ್ತಿಯಾಗಿ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಬೌಲ್ಗೆ ಸೇರಿಸಿದ್ದಾಯಿತು. ನೆಕ್ಸ್ಟ್ ನಾನು ಇದಕ್ಕೆ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ಬಿಸಿ ಮಾಡಿರೋಂಥದ್ದು ಒಂದು 3 ಸ್ಪೂನಷ್ಟು ಸೇರಿಸಿದ್ದೀನಿ. ಬಿಸಿ ಮಾಡಿ ಸೇರಿಸ್ಬೇಕು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ. ತುಪ್ಪ ಬೇಡ ಅಂದರೆ ನೀವು ಬರೀ ಎಣ್ಣೆನಲ್ಲೇ ಮಾಡ್ಕೋಬೋದು, ಅಥವಾ ಬರೀ ತುಪ್ಪ ಹಾಕಿ ಅಥವಾ ಡಾಲ್ಡ ಹಾಕಿ ಮಾಡ್ಕೋಬೋದು. ಇಲ್ಲಿ ನಾನು ತುಪ್ಪ ಎಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ ಸೇರಿಸಿದ್ದೀನಿ. ಮೊದಲು ನಾವು ನೀರು ಸೇರಿಸಬಾರ್ದು, ಹಾಕಿರುವಂತಹ ತುಪ್ಪ ಮತ್ತು ಎಣ್ಣೆನಲ್ಲಿ ಹಿಟ್ಟನ್ನು ನಾವು ಚೆನ್ನಾಗಿ ಪುಡಿ ಪುಡಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಇವಾಗ ಇದು ಕರೆಕ್ಟಾಗಿ ಆಗಿದೆ. ನೆಕ್ಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಂತಹ ಸಕ್ಕರೆ ನೀರು ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಹಾರಿದೆ, ಬಿಸಿ ಹಾರಿದ ಮೇಲೆ ನಾವು ಸ್ವಲ್ಪ ಇದನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಇದನ್ನು ಚೆನ್ನಾಗಿ ನಾವು ನಾದ್ಕೊಳ್ಳೋಣ. ಸಕ್ಕರೆ ನೀರು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಸೇರಿಸ್ಕೊಂಡು ಮಿತ್ಕೊಳ್ಳಿ. ಹಿಟ್ಟು ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿರಬೇಕು, ಅಷ್ಟೊಂದು ಸ್ಮೂತಾಗಿ ನಾವು ನಾದೋದಕ್ಕೆ ಹೋಗಬಾರ್ದು. ಸ್ವಲ್ಪ ಗಟ್ಟಿಯನ್ನಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಯಿತು. ನೋಡಿ, ಈ ಒಂದು ಅದ್ದದಲ್ಲಿ ಇರಬೇಕು. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ, ತುಂಬ ಸಾಫ್ಟಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಈ ಒಂದು ಹದದಲ್ಲಿ ಇಟ್ಟು ರೆಡಿಯಾದರೆ ಸರಿ ಹೋಗುತ್ತೆ. ಇವಾಗ ಕರೆಕ್ಟಾಗಿ ಇದು ರೆಡಿಯಾಯಿತು. ಮುಚ್ಚಿ ನಾನು ಇದನ್ನು ಒಂದು 10-15 ನಿಮಿಷ ಪಕ್ಕಕ್ಕೆ ಇಡ್ತೀನಿ. ಇವಾಗ ಒಂದು 10-15 ನಿಮಿಷ ಆಯಿತು, ಸಾಕಿಷ್ಟಾದರೆ ನಾವು ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೋಬೋದು. ಇವಾಗ ಇದನ್ನು ನಾವು ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಮಗೆ ಬಿಸ್ಕೆಟ್ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ನಾನು ಈ ಒಂದು ಸೈಜಲ್ಲಿ ಎಲ್ಲನೂ ಕೂಡ ಉಂಡೆಗಳನ್ನಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ನಾನು ಇಷ್ಟು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಯಾವ ರೀತಿ ಬಿಸ್ಕೆಟ್ನ ನಾವು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬಿಸ್ಕೆಟ್ನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಕೊಬ್ಬರಿ, ಕ್ಯಾರೆಟು ಎಲ್ಲ ತುರಿತೀವಲ್ವ, ಆ ಒಂದು ಪ್ಲೇಟ್ನ ನಾನು ತೊಗೊಂಡಿದ್ದೀನಿ. ಇದು ಎಲ್ಲರೂ ಮನೇಲೂ ಇರುತ್ತೆ ಅಂತ ಅನ್ಕೋತೀನಿ. ಈ ಒಂದು ಪ್ಲೇಟಲ್ಲಿ ಇವತ್ತು ನಾನು ತುಂಬ ಸುಲಭವಾಗಿ ತುಂಬ ಒಂದು ಡಿಸೈನಾಗಿ ಬಿಸ್ಕೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲಾಗಿ ಒಂದು ಹೊಸ ರೀತಿಯಲ್ಲಿ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ. ನೋಡಿ, ಈ ರೀತಿ ಉಂಡೆಗಳನ್ನ ಮೇಲಿಟ್ಕೊಂಡು ಸ್ವಲ್ಪ ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಇದೇನು ತುಂಬ ಕಷ್ಟದ ಕೆಲಸ ಅಲ್ಲ, ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ನೋಡಿ, ಇವಾಗ ಇದು ಕರೆಕ್ಟಾಗಿ ರೆಡಿ ಆಯಿತು. ನೋಡಿ, ಹಿಂದೆ ಎಷ್ಟು ಡಿಸೈನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಬಿಸ್ಕೆಟು. ಈ ಒಂದು ಡಿಸೈನಲ್ಲಿ ನಾನು ಎಲ್ಲನೂ ಕೂಡ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದು ಕರೆಕ್ಟಾಗಿ ರೆಡಿ ಆಯಿತು. ನೋಡಿ, ಒಂದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ನಾನು ಅಲ್ಲಿ ಉಳಿದಿರುವಂತಹ ಹಿಟ್ಟನ್ನು ರೆಡಿ ಮಾಡಿ ಇದೇ ಒಂದು ವಿಧಾನದಲ್ಲಿ ಇಟ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಸಿಂಪಲಾಗಿ ಒಂದು ಡಿಸೈನಾಗಿ ಚೆನ್ನಾಗಿರುತ್ತೆ ಬಿಸ್ಕೆಟು. ಇವಾಗ ಇದು ಕೂಡ ಕರೆಕ್ಟಾಗಿ ರೆಡಿ ಆಯಿತು. ನೋಡಿ, ಇಷ್ಟಾದರೆ ಸಾಕು, ಎಲ್ಲನೂ ಕೂಡ ಇದೇ ವಿಧಾನದಲ್ಲಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ನಾನು ಒಂದಿಷ್ಟು ಬಿಸ್ಕೆಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದಕ್ಕೊಂದು ಅಂಟಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದ್ರ ಮೇಲೆ ಒಂದು ಹಾಕಿದ್ರು ಕೂಡ ಅಂಟ್ಕೊಳ್ಳೋಲ್ಲ, ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಂಡಿರೋದ್ರಿಂದ. ಒಂದಿಷ್ಟು ಬಿಸ್ಕೆಟು ರೆಡಿಯಾಯಿತು, ಎಣ್ಣೆನೂ ಕೂಡ ಕಾಯ್ದಕ್ಕಿಟ್ಟಿದ್ದೀನಿ. ರೆಡಿಯಾಗಿರುವಂತಹ ಬಿಸ್ಕೆಟ್ ಪೀಸಸ್ನ ಒಂದೊಂದೇ ಎಣ್ಣೆಗೆ ಹಾಕ್ಕೊಂಡು ನಾವು ಅದ್ವಾಗಿ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಬಿಸ್ಕೆಟ್ನ ನಾವು ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ತುಂಬ ನಾವು ಹೈ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬಿಸ್ಕೆಟೆಲ್ಲ ಮೆತ್ತಗಾಗುತ್ತೆ. ಉಲ್ಟಾ ಮಾಡಿ ನಾವು ಇಲ್ಲಾಂದರೂ ಒಂದು 4-5 ನಿಮಿಷ ನಾವು ಬಿಸ್ಕೆಟ್ನ ಹದವಾಗಿ ಉಲ್ಟಾ ಮಾಡಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಆಗ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಬಿಸ್ಕೆಟ್. ನೋಡಿ, ಇವಾಗ ಇದು ಪೂರ್ತಿಯಾಗಿ ರೆಡಿ ಆಯಿತು. ಉಳಿದ ಬಿಸ್ಕೆಟ್ಗಳನ್ನೂ ನಾನು ಇದೇ ವಿಧಾನದಲ್ಲಿ ಬೇಯಿಸ್ಕೋತಾ ಇದ್ದೀನಿ. ನೋಡಿ, ಉರಿ ಮಾತ್ರ ಕಡಿಮೆನೇ ಇರಬೇಕು, ಅಂಥ ಎಣ್ಣೆ ಏನು ಕುಡಿಯಲ್ಲ, ಚೆನ್ನಾಗಿರುತ್ತೆ. ನೋಡಿ, ಈ ಕಲರ್ ಬ್ರೌನ್ ಕಲರ್ ಟರ್ನ್ ಆಗೋ ಗಂಟ ನಾವು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಉಲ್ಟಾ ಮಾಡಿ ಅದ್ವಾಗಿ ಬಿಸ್ಕೆಟ್ ರೆಡಿಯಾಗುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಬಿಸಿ ಇದರಲ್ಲಿ ತಿಂದರೆ ಸ್ವಲ್ಪ ಮೆತ್ತಕಿರುತ್ತೆ, ತಣ್ಣಗಾದಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ.
ಇವಾಗ ಪೂರ್ತಿಯಾಗಿ ರೆಡಿಯಾಗಿರುವಂತಹ ಬಿಸ್ಕೆಟ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಗೋಧಿ ಹಿಟ್ಟಿನ ಉಪಯೋಗಿಸಿ ಮಾಡಿರೋದ್ರಿಂದ ತುಂಬ ಹೆಲ್ತಿ ಕೂಡ. ಸಕ್ಕರೆ ಬದಲಾಗಿ ನೀವಿಲ್ಲಿ ಬೆಲ್ಲನೂ ಕೂಡ ಹಾಕಿ ಈ ಒಂದು ಬಿಸ್ಕೆಟ್ನ ರೆಡಿ ಮಾಡ್ಕೋಬೋದು. ತುಂಬ ಹೆಲ್ತಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮನೆಯಲ್ಲಿ ನಾವು ದಿಢೀರಾಗಿ ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಮಾಡಬೇಕು ಮಕ್ಕಳಿಗೆ ಅಂದಾಗ ಈ ಒಂದು ಸ್ನ್ಯಾಕ್ಸ್ನ ನಾವು ದಿಢೀರಾಗಿ ಮಾಡಿಕೊಡ್ಬೋದು. ಇಷ್ಟಪಟ್ಟು ತಿಂತವೆ ಮಕ್ಕಳು ಕೂಡ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.